ನವೆಂಬರ್ 25 27 ಸೈದಾಪುರ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಟೂರ್ನಿ. ಸೈದಾಪುರ ಕೇಸರಿ ಕಮಿಟಿ ವತಿಯಿಂದ ಧಾರವಾಡದಲ್ಲಿ ನವೆಂಬರ್ 25 27 ಸೈದಾಪುರ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೈದಾಪುರ ಕೇಸರಿ ಕಮಿಟಿ ಸದಸ್ಯರು, ಸೈದಾಪುರ ಚಾಂಪಿಯನ್ಸ್ ಲೀಗ್ನ 2ನೇ ಆವೃತ್ತಿ ಇದಾಗಿದ್ದು ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೈದಾನದಲ್ಲಿ ಟೂರ್ನಿ ನಡೆಯಲಿದೆ. ಟೂರ್ನಿಯಲ್ಲಿ ಪವನ್ಗುಡಿ ಮಾಲೀಕತ್ವದ ಸೈದಾಪುರ ಸ್ಮ್ಯಾಶರ್ಸ್, ಸಾದಿಕ್ ರೌಫ್ ಖಾನ್ ಅವರ ನ್ಯಾಷನಲ್ ವಾರಿಯರ್ಸ್, ಶಶಿ ಅವರ ಬಿಲ್ಡರ್ಸ್ 11, ಸಾದಿಕ್ ಶೆರವಾಡ್ ಅವರ ಆರ್ಸಿಡಿ, ಶಕೀಲ್ ಅವರ ಇಂಡಿಯನ್ ಆರ್ಮಿ ಹಾಗೂ ಮಂಜುನಾಥ್ ಮಾಲೀಕತ್ವದ ಮೈಟಿ ಡೆಮಾನ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಎಂದರು. ಟೂರ್ನಿಯಲ್ಲಿ ಫೈನಲ್ ವಿಜೇತ ತಂಡಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧೀಮಂತ ಸನ್ಮಾನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಿದ್ದಿ ಟ್ರೇಡರ್ಸ್ ಮಾಲೀಕರಾದ ಈಶ್ವರಲಾಲ್ ಅಗ್ನಿಹೋತ್ರಿ ಅವರು 30,000 ರೂಪಾಯಿ ನಗದು ಬಹುಮಾನ ಮತ್ತು ರನ್ನರ್ ಅಪ್ ಆದ ತಂಡಕ್ಕೆ ಬಿಆರ್ಆರ್ ಕನ್ಸ್ಟ್ರಕ್ಷನ್ಸ್ನ ರಾಘವ್ ರೆಡ್ಡಿ ಅವರು 20,000 ರೂಪಾಯಿ ನಗದು ಬಹುಮಾನ ವಿತರಿಸುವ ಮಾಹಿತಿ ನೀಡಿದರು. ಈ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಈ ಧಾರವಾಡದಲ್ಲಿ ಟೂರ್ನಮೆಂಟ್ಗಳು ನಡೀಬೇಕು. ಈ ಟೂರ್ನಮೆಂಟ್ಗಳಿಗೆ ಏನಾದರೂ ಉತ್ಸಾಹ ಬೇಕಾದ್ರೆ ನಾವೆಲ್ಲ ಕುಂತಂತವರೆಲ್ಲರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಹೀಗೆ ನೀವು ಕಾರ್ಯಕ್ರಮ ಇದೇನು ಆಯೋಜನೆ ಮಾಡಿದ್ರೆ ಶುಭ ಇದೆ ಅಂತ ಹೇಳಿ ಹೇಳಿ ನಾನು ಎರಡು ಮಾತು ಹೋಗ್ತೇನೆ. ನೈನ್ ಲೈವ್ ನ್ಯೂಸ್ ಧಾರವಾಡ.